ನಿಮಗೋಸ್ಕರ ಪಾರ್ಸಲ್ ಕಾಯ್ತಾ ಇದ್ದೀನಿ, ಬೇಗ ಬರ್ತೀರಾ? ಏನು ಇನ್ನೂ ಅರ್ಧ ಗಂಟೆ ಆಗುತ್ತಾ? ನೋ ಚಾನ್ಸ್, ನನಗೆ ಅಷ್ಟೊಂದು ಕಾಯೋಕ್ಕಾಗಲ್ಲ. ಪ್ಲೀಸ್ ಬೇಗ ಬನ್ನಿ. ಬಾಯ್. ಚೆನ್ನಾಗಿರಲ್ಲ, ಸಮಯ ಬೇರೆ ಜಾಸ್ತಿ ಆಗ್ತಾ ಇದೆ, ಆಕಾಶ ತುಂಬಾ ಮೋಡಗಳು ಬಂದಿದೆ, ಮಳೆ ಕೂಡ ಬರುವಾಗಿದೆ. ಹೆಂಗಿದ್ರು ನನ್ನ ಹತ್ರ ಗಾಡಿ ಇದೆ, ಬನ್ನಿ ಮನೆ ತನಕ ಡ್ರಾಪ್ ಆಗ್ಬಿಟ್ಟು ಹೋಗ್ತೀನಿ, ಬನ್ನಿ ನನ್ನ ಜೊತೆ. ನೋಡಿ ಆಕಾಶ್, ನನ್ನ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ತಲೆ ಕೆಡ್ಸ್ಕೋಬೇಡ ಅಂತ ಎಷ್ಟು ಸುಲಭವಾಗಿ ಹೇಳ್ತೀರಾ? ಈ ಆಕಾಶ್ ತಲೆ ಕೆಡ್ಸ್ಕೊಂಡು ತುಂಬಾ ದಿನಗಳಾಗಾಯ್ತು, ಆದ್ರೆ ಈ ತರ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನೀವು ಕಾಯ್ತಾ ಇರೋದು ಗರ್ಲ್ ಫ್ರೆಂಡ್ ಗೋ ಬಾಯ್ ಫ್ರೆಂಡ್ ಗೋ? ಆಕಾಶ್, ಇದು ನನ್ನ ಪರ್ಸನಲ್ ಮ್ಯಾಟರ್, ಇದ್ರ ಬಗ್ಗೆ ಮಾತಾಡೋ ಅಧಿಕಾರ ಆಗ್ಲಿ ವಿಷಯ ಇದನ್ನ ಮಾತಾಡಕ್ಕೆ ನಿಮ್ಗೆ ಯೋಗ್ಯತೆನೂ ಇಲ್ಲ. ದಯವಿಟ್ಟು ನೀವು ಇಲ್ಲಿಂದ ಹೊರಟೋಗಿ. ಈ ಪ್ರೀತಿ ಹುಟ್ಟೋದು ಈ ಪ್ರೀತಿ ಹೇಗ್ ಹುಟ್ಟುತ್ತೆ, ಯಾಕೆ ಹುಟ್ಟುತ್ತೆ ಅದು ಯಾರಿಗೂ ಗೊತ್ತಾಗಲ್ಲ. ಪ್ರತಿದಿನ ಪ್ರತಿ ಕ್ಷಣ ನೀನ್ ನೋಡ್ಬೇಕು, ನಿನ್ನ ಹತ್ರ ಮಾತಾಡ್ಬೇಕು ಅನ್ನೋ ಪುಟ್ಟ ಪುಟ್ಟ ಆಸೆಗಳು ದೊಡ್ಡದಾಗಿ ಬೆಳೆದು ನನ್ನ ಮನ್ಸಾಗಿ ಇರ್ತಾ ಇದೆ. ಅಂತದ್ರಲ್ಲಿ ಈ ತರ ಮಾತಾಡ್ತಿದ್ರಲ್ಲ, ಪ್ಲೀಸ್ ಯಾಕಾಶ್ ಪಾಸ ಅರ್ಥ ಮಾಡ್ಕೊಳ್ಳಿ. ಆಕಾಶ್, ನೀವೇನ್ ಮಾತಾಡ್ತಿದ್ದೀರಾ, ನಂಗೇನು ಅರ್ಥ ಆಗ್ತಿಲ್ಲ. ಈ ಪ್ರೀತಿನೇ ಒಂಥರ ವಿಚಿತ್ರ, ಉಸಿರಲ್ಲಿ ಉಸಿರಿಟ್ಟು ಮನಸ್ಸಿಗೆ ಮನಸ್ಸು ಕೊಟ್ಟು ಪ್ರೀತ್ಸ ನಮ್ಮಂತ ಹುಡುಗರ ಮನ್ಸ ನಿಮ್ಮಂತ ಹುಡುಗಿರು ಅಷ್ಟು ಸುಲಭವಾಗಿ ಅರ್ಥ ಮಾಡ್ಕೊಳಕ್ಕಾಗಲ್ಲ. ನೋಡಿ ನಂದಿನಿ, ನೀ ನನ್ನ ಮುಂಬಳಿಗ ಮಾಡಿದಿ, ನೀನಾಗ್ತೀಯ ಅಂತ ನಾನ್ ತಿಳ್ಕೊಂಡಿದ್ದೀನಿ. ಯಾಕೆ ವಿಚಿತ್ರವಾಗಿ ಮಾತಾಡ್ತಿದ್ದೀರಾ ಅಂದ್ರೆ, ನೀವು ನನ್ನನ್ನು ಪ್ರೀತಿಸ್ತಿದ್ದೀರಾ? ಹೌದು ನಂದಿನಿ, ನಿಮ್ ಪ್ರೀತಿನ ಈ ಎದೆಗೂಡಲ್ಲಿ ಗುಬ್ಬಜ್ಜಿ ತರ ಬಚ್ಚಿಟ್ಕೊಂಡು ಜೋಪಾನ ಮಾಡ್ತಿದ್ದೀನಿ. ನೀವು ಅಂತ ಒಪ್ಪಿಗೆ ಕೊಟ್ರೆ ನಾ ಇಬ್ರು ಒಳ್ಳೆ ಸಂಗಾತಿ ಮಾಡೋದ್ರಲ್ಲಿ ಸಂಶಯನೇ ಇಲ್ಲ. ರೆಕ್ಕೆ ಬಂದ ಅಕ್ಕಿಗೆ ಆರೋ ಆಸೆ, ಉಕ್ಕಿ ಬಂದ ಪ್ರೀತಿಗೆ ಏಳು ಆಸೆ. ಏನ್ ಮಾತಾಡ್ತಿದ್ದೀರಾ, ನನ್ ಬಗ್ಗೆ ಇಲ್ಲದೆ ಇರೋ ಆಸೆಗಳನ್ನ ಕಟ್ಕೊಂಡಿದ್ದೀರಾ ಅಷ್ಟೇ, ನಿಮಗ್ ನೀವೇ ನಿರ್ಧಾರ ತಗೊಂಡಿದ್ದೀರಾ. ನೋಡಿ, ನನ್ ಹೀಗೆ ಮದ್ವೆ ಆಗೋದಕ್ಕೆ ಇಷ್ಟ ಇಲ್ಲ. ಈ ನಂದಿನಿ ಪ್ರೀತಿ ಈ ಆಕಾಶ್ ಸಿಗೋದಾದ್ರೆ ಎಷ್ಟು ದಿನಗಳಲ್ಲ ಎಷ್ಟು ವರ್ಷಗಳ ಕಾಯಕೋ ಈ ಆಕಾಶ್ ಸಿದ್ಧನಿರ್ತಾನೆ. ನಂದಿನಿ, ಈ ಪುಟ್ಟ ಹೃದಯದಲ್ಲಿ ಬರೀ ರಕ್ತ ಇಲ್ಲ, ನಂದಿನಿ ನಂದಿನಿ ಅನ್ನೋ ಹೆಸರೇ ತುಂಬ್ಕೊಂಡಿದೆ, ಅದ ಅಳ್ಸಕ್ಕೆ ಪ್ರಯತ್ನ ಪಡಬೇಡಿ. ಆಕಾಶ್, ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ನೋಡಿ, ನಿಮ್ ಕೈ ಮುಗಿದು ಬೇಡ್ಕೋತೀನಿ ಬೇಕಾದ್ರೆ. ನನ್ ಬಗ್ಗೆ ಮದ್ವೆ ಆಗ್ಬೇಕು ಅಂತ ನೀವು ಕನಸು ಕಳ್ಳೆ ಕಟ್ಟಿದ್ದೀರಾ, ದಯವಿಟ್ಟು ಅದನ್ನೆಲ್ಲ ನಿಮ್ಮ ಮನಸ್ಸಿಂದ ಕಿತ್ತು ಬಿಸಾಡಿ. ನೋಡಿ ನಂದಿನಿ, ಕನ್ಸು ಕಾಣ್ತಾ ಇಲ್ಲ, ನಿಜನೇ ಹೇಳ್ತಾ ಇರೋದು. ನನ್ನ ಮಾತಲ್ಲಿ ನಂಬಿಕೆ ಇಲ್ಲ ಅಂದ್ರೆ ನಿಮ್ಮ ಅಣ್ಣ ವಿಚಾರ ನೋಡಿ. ಆಕಾಶ್, ನನ್ ಮೊದ್ಲೇ ಟೆನ್ಷನ್ ಅಲ್ಲಿ ಇದ್ದೀನಿ, ದಯವಿಟ್ಟು ಮದ್ವೆ ವಿಷಯ ಮಾತಾಡಿ ನನ್ನ ತಲೆ ಕೆಡಿಸ್ಬೇಡಿ, ನನಗೆ ಬೇಜಾರು ಮಾಡಬೇಡಿ. ನಿಮ್ ಕೈ ಮಗದಲ್ಲಿ ದಯವಿಟ್ಟು ಹೊರಟೋಗಿ ಹೊರಟಾಗಿ ಹೊರಟಾಗಿ. ನೋಡಿ ನಂದಿನಿ, ನಿಮ್ ಮನ್ಸ ಅನ್ವಯಿಸ್ಬೇಕು ಅನ್ನೋ ಉದ್ದೇಶ ಖಂಡಿತ ನನಗಿಲ್ಲ, ನಾನು ಹೇಳೋದು ನಿಮ್ ಒಳ್ಳೇದಕ್ಕೆ. ನೋಡಿ ನಂದಿನಿ, ತುಂಬಾ ಬೇಜಾರಿದೆ ಅನ್ಸುತ್ತೆ, ಖಂಡಿತ ನಿನ್ಗೆ ತೊಂದರೆ ಕೊಡಲ್ಲ. ಮಳೆ ಕೂಡ ಮಳೆ ಬರವಾಗಿದೆ, ಬೇಗ ಮನೆಗೆ ಬಂದ್ಬಿಡು, ನಿನ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ. ಹಲೋ,
ನಂದಿನಿ, ಮಳೆ ಬಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಈ ರೈನ್ ಕೋಟ್ ತಗೊಳ್ಳಿ. ನಮ್ ಬಗ್ಗೆ ನೋಡಿ ಜನ ಏನ್ ತಿಳ್ಕೊಳಲ್ಲ ಶ್ರೀಧರ್, ಈ ಜನ ಈ ಸಮಾಜ ಏನ್ ತಿಳ್ಕೊಂಡ್ರು? ಐ ಡೋಂಟ್ ಕೇರ್ ಅಬೌಟ್ ದಟ್. ನಿಮ್ಗೋಸ್ಕರ ಗಂಟೆ ಎಲ್ಲ ದಿನ ಅಲ್ಲ ವರ್ಷ ಅಲ್ಲ, ಈ ಜನ್ಮ ಪೂರ್ತಿ ಕಾಯ್ತೀನಿ. ನನ್ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳಿ ಶ್ರೀಧರ್, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಐ ಲವ್ ಯು ಶ್ರೀಧರ್, ಐ ಲವ್ ಯು. ನಂದಿನಿ ಏನ್ ಮಾತಾಡ್ತಾ ಇದೀಯಾ? ಒಬ್ಬ ಇನ್ಸ್ಪೆಕ್ಟರ್ ತಂಗಿ ಆಗಿ ನನ್ನಂತ ಒಬ್ಬ ಸಾಧಾರಣ ವ್ಯಕ್ತಿನ ಪ್ರೀತಿಸ್ತೀಯಲ್ಲ, ನಿಂಗೇನಾದ್ರು ಹುಚ್ಚಿಚ್ಚಿಡಿದ್ಯಾ? ನಿಜ, ಪ್ರೀತಿಯನ್ನು ಹುಚ್ಚಿಡ್ದಿದೆ. ಹಾ, ಹುಚ್ಚಿಡಿಯೋದಿಕ್ ಕಾರಣ ಯಾರು ಗೊತ್ತಾ? ನೀವೇ. ಮನ್ಸಾರೆ ಪ್ರೀತಿಸ್ತಾ ಇದ್ದೀನಿ. ದಯವಿಟ್ಟು ನನ್ನ ಪ್ರೀತಿ ನಂಬ್ಕೊಳ್ಳಿ ಶ್ರೀಧರ್. ಬೇಡ ನಂದಿನಿ, ಬೇಡ. ಅವಸರ ಪಟ್ಟು ಇಂಥ ತೀರ್ಮಾನ ತಗೋಬೇಡ. ನೀನು ಆಕಾಶದಲ್ಲಿ ನಿನಗೋ ನಕ್ಷತ್ರ, ನಾನು ಈ ಭೂಮಿ ಮೇಲಿರೋ ಒಂದು ಸಣ್ಣ ಪೈರಿದ್ದಾಗೆ. ಇವೆರಡು ಒಂದಾಗೋದಕ್ಕೆ ಯಾವತ್ತೂ ಸಾಧ್ಯ ಇಲ್ಲ ನಂದಿನಿ, ಸಾಧ್ಯ ಇಲ್ಲ. ನೋಡಿ ಶ್ರೀಧರ್, ಹಣ ಶ್ರೀಮಂತಿಗಿಂತ ಹೃದಯ ಶ್ರೀಮಂತಿ ಮುಖ್ಯ. ಯಾಕೆ ಈಗ ಸಂಕೋಚವಾಗಿ ನಡ್ಕೋತಿದ್ದೀರಾ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಬೇಡ ನಂದಿನಿ, ಬೇಡ. ಅಷ್ಟು ಕೆಟ್ಟ ಆಲೋಚನೆ ಮಾಡಬೇಡ. ನಾನು ನಿಮ್ಮ ಮದುವೆಗೋದಕ್ಕೆ ನಿಮ್ಮ ಅಣ್ಣ ಕುಟುಂಬ ಈ ಸಮಾಜ ಒಪ್ಪೋದಿಲ್ಲ. ಚೆನ್ನಾಗಿ ಒಂದಲ್ಲ ನೂರಲ್ಲ ಸಾವಿರ ಬಾರಿ ಯೋಚನೆ ಮಾಡಿ ಈ ನಿರ್ಧಾರ ತಗೊಂಡಿದ್ದೀನಿ ಶ್ರೀಧರ್. ನೋಡಿ ಶ್ರೀಧರ್, ನಮ್ಮ ಅಣ್ಣ ಈಗಾಗಲೇ ನನಗೆ ಬೇರೆ ಮದುವೆ ಮಾಡಬೇಕು ಅಂತ ಓಡಾಡ್ತಿದ್ದಾರೆ. ಹಾಗೇನಾದರೂ ಆದರೆ ನಾನು ಖಂಡಿತ ಬರ್ತಿರೋದಿಲ್ಲ. ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ತೀನಿ ಅಷ್ಟೇ. ನಾನು ನಿನ್ ಮದುವೆ ಆಗೋದಕ್ಕೆ ನಿಮ್ಮ ಅಣ್ಣ ನಿಮ್ ಕುಟುಂಬ ಈ ಸಮಾಜ ಒಪ್ಪೋದಿಲ್ಲ. ಚೆನ್ನಾಗಿ ಯೋಚನೆ ಮಾಡ್ತಂದ್ರೆ. ಯೋಚನೆ ಮಾಡೇ ನಿರ್ಧಾರ ತಗೊಂಡಿದ್ದೀನಿ. ಪ್ಲೀಸ್ ಶ್ರೀಧರ್, ನನ್ನ ಪ್ರೀತಿನ ಒಪ್ಕೊಳ್ಳಿ. ನಂದಿನಿ ಏನ್ ಮಾತಾಡ್ತಾ ಇದೀಯಾ? ಅಷ್ಟು ಕೆಟ್ಟ ಆಲೋಚನೆ ಮಾಡಬೇಡ. ನಾನು ನಿಮ್ಮ ಮದುವೆಗೋದಕ್ಕೆ ನಿಮ್ಮ ಅಣ್ಣ ನಿಮ್ಮ ಕುಟುಂಬ ಈ ಸಮಾಜ ಒಪ್ಪೋದಿಲ್ಲ. ಚೆನ್ನಾಗಿ ಯೋಚನೆ ಮಾಡ್ತಂದ್ರೆ. ನೋಡಿ ಶ್ರೀಧರ್, ಈಗಾಗಲೇ ತುಂಬ ಸರಿ ಯೋಚನೆ ಮಾಡಿದ್ದೀನಿ. ನೋಡಿ, ಮನೆಗೆ ಹೋಗಿ ನಮ್ಮ ಅಣ್ಣನ ಹತ್ರ ಒಂದೇ ಒಂದ್ಸರಿ ನಮ್ಮ ಪ್ರೀತಿ ವಿಚಾರ ಮಾತಾಡಿ. ಒಪ್ಕೊಂಡ್ರೆ ತುಂಬ ಸಂತೋಷ. ಬೈ ಚಾನ್ಸ್ ನಮ್ಮ ಅಣ್ಣ ಒಪ್ಕೊಂಡಿಲ್ಲ ಅಂದ್ರೆ ಎಲ್ಲಾದ್ರೂ ದೂರ ಓಡೋಗಿ ನಾವಿಬ್ರು ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಳ್ಳೋಣ. ಅಷ್ಟು ಕೆಟ್ಟ ಆಲೋಚನೆ ಮಾಡ. ನಾನು ನಿಮ್ಮ ಅಣ್ಣ ನಿಮ್ಮ ಕುಟುಂಬನ ಒಪ್ಸೆ ಮಾಡಾಕ್ತೀನಿ ವಿನಃ ಕದ್ದು ಓಡಲಿ ಏಡಿ ಅಂದರೆ. ಏ ನಂದಿನಿ, ಅದೆಷ್ಟು ಬೇಗ ನನ್ನ ಮನ್ಸು ಕೆದ್ಬಿಟ್ಟೆ. ಐ ಲವ್ ಯು ನಂದಿನಿ, ಐ ಲವ್ ಯು.